ಎಲ್ಲರಿಗೂ ನಮಸ್ಕಾರ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇನೆ ಸಿಂಪಲ್ಲಾಗಿ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಆಲೂ ಮೇತಿ ಸಬ್ಜಿ ಅಥವಾ ಪಲ್ಯ ಮಾಡೋಣ. ಮಾಡೋಕ್ಕೆ ಈಸಿ, ಹಾಗೆ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಕಾಗಿಲ್ಲ. ಆಲೂಗಡ್ಡೆ ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಈ ಆಲೂ ಮೇತಿ ಸಬ್ಜಿ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ, ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್. ಪ್ಯಾನ್ಗೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೀಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1.5 ಟೀಸ್ಪೂನ್ ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ 1/2 ಟೀಸ್ಪೂನ್ ಅರಿಶಿನ ಹಾಕಿ. 1.5 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಹಾಕಿ. ಇವೆರಡೂ ಪುಡಿಗಳು ಸ್ವಲ್ಪ ಹೊತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಬರ್ನ್ ಸ್ಮೆಲ್ ಇದ್ದರೆ ಈ ಪಲ್ಯ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಚಿದ ಆಲೂಗಡ್ಡೆ ಹಾಕಿ. ನಾನಿಲ್ಲಿ 5 ಮೀಡಿಯಂ ಸೈಜ್ ಆಲೂಗಡ್ಡೆನ ಉಪಯೋಗಿಸಿದ್ದೀನಿ. ಆಲೂಗಡ್ಡೆನ ಎಣ್ಣೆಯಲ್ಲೇ ಹುರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಧ್ಯಮ ಉರಿಯಲ್ಲಿಟ್ಟು ಮುಚ್ಚಿ ಬೇಯಿಸಿ. ಅವಾಗವಾಗ ಮಿಕ್ಸ್ ಮಾಡ್ತಾ ಮುಚ್ಚಿ ಬೇಯಿಸಬೇಕು. ಆಲೂಗಡ್ಡೆ ಎಣ್ಣೆಯಲ್ಲೇ ಬೇಯಬೇಕು. ಬೇಕಾದರೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೋದು. ಏನಿಲ್ಲ ಅಂದರೂ 10-12 ನಿಮಿಷ ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ, ಇಷ್ಟು ಬೆಂದಮೇಲೆ ಹೆಚ್ಚಿದ ಮೆಂತ್ಯ ಸೊಪ್ಪು ಹಾಕಿ. 1 ಬಂಚ್ನಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕಿ. ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ತಾ ಮುಚ್ಚಿ ಬೇಯಿಸಿ. ಸ್ವಲ್ಪ ಸೊಪ್ಪು ಬೆಂದ ಮೇಲೆ 1.5 ಟೀಸ್ಪೂನ್ನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿಟ್ಟು 1-2 ನಿಮಿಷ ಇಡಿ. ಉಪ್ಪು ಪಲ್ಯಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಾಗವಾಗ ಮಿಕ್ಸ್ ಮಾಡಿ. ಸೊಪ್ಪಿನಲ್ಲಿರೋ ನೀರಿನಂಶ ಹೋಗಿ ಡ್ರೈ ಆದರೆ ಸಾಕು. ಹಾಗೆ ಆಲೂಗಡ್ಡೆನೂ ಕರೆಕ್ಟಾಗಿ ಬೆಂದಿದೆ ನೋಡಿ. ಇಷ್ಟ ಆದರೆ ಸಾಕು. ಈ ಪಲ್ಯ ಚಪಾತಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲ್ಲಾಗಿ ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.